ನಮಸ್ಕಾರ. ಇದು ಸುದ್ದಿಗಾರ ಸತ್ಯದ ಕೂಗು. ವಾರ್ಡ್ ನಂಬರ್ 142 ಅನಧಿಕೃತ ಕಟ್ಟಡಗಳ ಸರಮಾಲೆ. ಈ ಸುಂಕೇನಹಳ್ಳಿ ಬಸವನಗುಡಿ ಸಮೀಪ ಇರುವ ಶಂಕರ ಸಮೀಪ ಸತ್ಯ ಪ್ರಮೋದ ತೀರ್ಥ ರಸ್ತೆಯಲ್ಲಿ 6ನೇ ಮಾಳಿ ಅನಧಿಕೃತವಾಗಿ ಕಟ್ತಾ ಇದ್ದಾರೆ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಾಗ ಅವರು ತಕ್ಷಣ ಕಾಮಗಾರಿ ಕೆಲಸ ನಿಲ್ಲಿಸಿದ್ರು. 2-3 ದಿನ ಈಗ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ನಾವು ತಂದಾಯಿತು. ಈಗ ಅದು ಕೆಲಸ ನಿಲ್ಲಿಸಾಯ್ತು, ಮತ್ತೆ ಶುರು ಆಯಿತು. ಯಾಕಾಯಿತು? 6ನೇ ಮಾಡಿ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿ ಆಗಿದೆಯಾ? ನಾವು ಸಂಬಂಧಪಟ್ಟ AWE ಕೇಳಿದಾಗ ಅವ್ರು ಇಷ್ಟೇ ಆರ್ಡರ್ ಇದೆ ಅಂತ ತಿಳಿಸಿದ್ರು. ಕಾಪಿ ಕೊಡಿ ಸಾಹೇಬ್ರೆ ಅಂದರೆ ನಾವು ಕೊಡಕ್ಕೆ ಬರಲ್ಲ ಅಂತಾರೆ. ನೋಡಿ ಯಾವ ರೀತಿ ಇದೆ ನಮ್ಮ BBMP ಅಧಿಕಾರ, ಸ್ಟೇ ಯಾವ ರೀತಿ ಕೊಡ್ತಾರೆ. ಸ್ಟೇ ಅಂದರೆ ಏನು ಕೆಲಸ ಮಾಡಬಾರ್ದು ಅವರು. ಈಗ 6ನೇ ಮಾಡಿ ರೂಫಿಂಗ್ ಆಗ್ತಾ ಇದೆ. ರೂಫಿಂಗ್ ಅಂದರೆ ಸೆಂಟ್ರಿಂಗು ಕೆಲಸ ನಡೀತಾ ಇದೆ, ಕಾಮಗಾರಿ ಕೆಲಸ ನಡೀತಾ ಇದೆ. 7 ದಿನ ಕೆಲಸ ಸ್ಥಗಿತಗೊಳಿಸಿದ್ರು, ಈಗ ಮತ್ತೆ ಶುರುವಾಗಿದೆ. ಇದಕ್ಕೆ BBMP ಅಧಿಕಾರಿಗಳು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಏನೋ ಸಬಬು ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ಏನು ದಾಖಲಾತಿಗಳು ಕೊಡ್ತಾರೆ ನಮ್ಮ ಸುದ್ದಿಗಾರ ಸತ್ಯಕ್ಕೆ ಅದನ್ನ ಪ್ರಸಾರ ಮಾಡ್ತೀವಿ. ನೋಡಿ ಈಗ ಕಟ್ಟಡ ನಿರ್ಮಾಣ ಆಗ್ತಿದೆ. BBMP ಅಧಿಕಾರಿಗಳು ಸುಮ್ಮನೆ ಇದ್ದಾರೆ, ಕ್ರಮ ತೆಗೆದುಕೊಳ್ಳಿ ಅಷ್ಟೇ ನಮ್ಮ ಮನವಿ. ನಮಸ್ಕಾರ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.